ಪ್ರೋಗ್ರಾಮ್ ಎಲ್ಲ ಮುಗೀತು, ನಡಿಯೋ ಓಡೋಣ, ಇನ್ನೇನ್ ಮಾಡೋದು. ನೋ ಮಚ್ಚ, ಹೋಗೋಣ, ಚೊಚ್ಚಿ ಬಿಸಾಕ್ಬಿಟ್ಟೆ. ಅದೇ ಖುಷಿ ಪಾರ್ಟಿ ಗಿಟ್ಟೇನಿಲ್ವಾ? ಬಿಲ್ ನಿಂದು, ಪಾರ್ಟಿ ನಂದು. ಸುಮ್ನೆ ಇರೋ ಮಗ, ಅರುಂಧತಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳಣ ಬಾರೋ. ಅಷ್ಟೇ ತಾನೆ, ನಡಿಯ. ಹೇ ಅರು, ಕಮ್. ಹೌ ವಾಸ್ ಮೈ ಪರ್ಫಾರ್ಮೆನ್ಸ್? ಆಸಮ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಹಲೋ ಮಗ, ನಿಂತ್ಕೊಳ್ಳೋ ಮಗ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಿಮ್ದುಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಡೌಟ್ಗೆ ಆಗ್ಬಿಟ್ಟೈತೆ, ಅವ್ನು ಯಾರು ಅಂತ ಡೌಟ್ಗೆ ಆಗ್ಬಿಟ್ಟೈತೆ. ಅಂದ್ರೆ ಅವಳು ನಾನು ಇಷ್ಟಪಡ್ತಿದ್ಯಾ ಅಂತ ಆಯ್ತು. ಅವಳು ನೋಡಿದ್ರೆ ಯಾರು ತಾನೇ ಇಷ್ಟ ಆಗಲ್ಲ, ಆದ್ರೆ ಅವಳು ಲವ್ ಮಾಡಕ್ಕೆ ಅವಳು ಲೈನ್ ಕ್ಲಿಯರ್ ಇರ್ಬೇಕಲ್ಲ. ಓ, ಅರ್ಥ ಆಯ್ತು ಬಿಡು. ನಿನ್ನ ಲೈನಲ್ಲಿ ಅವನು ಬೈಕು ಅಡ್ಡ ಇದೆ, ಅವನ್ನೇ ಎತ್ಬಿಡಣ. ಇಂಥ ಖರಾಬ್ ಐಡಿಯಾ ಹೆಂಗೋ ಬರುತ್ತೆ ನನ್ನ ಮಗನೇ ನಿನಗೆ ಲೈ. ಐಡಿಯಾ ಸಿಮ್ ಯೂಸ್ ಮಾಡ್ತೀನಲ್ಲ ಅದಕ್ಕೆ. ನೋಡ, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ನಾನು ನೀನು ಬಸ್ಸಲ್ಲಿ ಓಡಾಡೋದು, ಆದರೆ ಅವಳು ಹೈಫೈ ಹುಡುಗಿ. ಅವಳು ಮದುವೆ ಆಗೋ ಹುಡುಗನ ಹತ್ರ ದುಡ್ಡು, ಬೈಕು, ಬಂಗ್ಲೋ ಇದ್ರೇ ಇಷ್ಟಪಡೋದು. ನಮಗೆ ಅಪ್ಪ ಅಮ್ಮ ನೋಡಿದ ಫಿಲ್ಟರ್ ಚಾಯ್ಸ್ ಹುಡುಗಿರೇ ಸಿಗೋದು. ಆ ಬೈಕ್ ಹುಡುಗನ ನೋಡ್ತಾ ಇದ್ರೆ ಸೌಂಡ್ ಪಾರ್ಟಿ ಅನಿಸುತ್ತೆ, ಅವನೇ ಮದುವೆ ಕೂಡ ಆಗಬಹುದು. ಯಾವುದಕ್ಕೂ ಈ ಲವ್ ಮ್ಯಾಟ್ರನ್ನ ಇಲ್ಲೇ ಮರ್ತು ಬಿಡೋದು ಒಳ್ಳೇದು ಅನಿಸುತ್ತೆ ಅಲ್ವಾ? ನೋಡ, ನಾನು ನೀನು ಬಸ್ಸಲ್ಲಿ ಓಡಾಡೋರು, ಆದರೆ ಅವಳು ಹೈಫೈ ಹುಡುಗಿ. ಅವಳು ಮದುವೆ ಆಗೋ ಹುಡುಗನ ಹತ್ರ ದುಡ್ಡು, ಬೈಕು, ಬಂಗ್ಲೋ ಇದ್ರೇ ಇಷ್ಟಪಡೋದು. ಅಜಯ್ ಅಮ್ಮ, ಯಾಕೋ ಡಲ್ ಆಗಿದ್ಯಾ? ಹಾಗೇನಿಲ್ಲ ಅಮ್ಮ, ಕಾಲೇಜ್ ಫಂಕ್ಷನ್ ಅಲ್ಲಿ ನಿಂಗೆ ದೃಷ್ಟಿ ಆಗಿರ್ಬೇಕು. ತಡಿ, ಬಾ ಊಟ ಮಾಡು. ಅಮ್ಮ, ಏನೋ ಕಾಲೇಜ್ಗೆ ಹೋಗಿ ಬರಕ್ಕೆ ಒಂದು ಬೈಕ್ ತಗೋಬೇಕಮ್ಮ. ಅದಕ್ಕೆ ಹಣ ಹೊಂದ್ಸೋದು ಕಷ್ಟ ಕಣು, ನಿಂಗೆ ಗೊತ್ತಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಮಾತಾಡು. ಸರಿ, ಈಗ ಊಟ ಮಾಡು, ಮಾತಾಡ್ತೀನಿ ಆಯ್ತಾ? ಬೇಗ ಬಾ. ಹ್ಮ್ ರೀ. ಇವನ್ಗೆ ಕಾಲೇಜಿಗೆ ಓಡಾಡೋಕ್ಕೆ ಬೈಕ್ ಬೇಕಂತೆ, ಕೊಡಿಸ್ತೀರಾ? ಅದು ಹೇಗಾಗತ್ತೆ, ದೊಡ್ಡ ಮಗಳು ಮದುವೆ ಮಾಡಿದ ಸಾಲನೇ ಇನ್ನೂ ಮುಗ್ದಿಲ್ಲ, ಈಗ ಬೈಕ್ ಕೊಡ್ಸು ಅಂದ್ರೆ ಹೇಗೆ ಕೊಡ್ಸೋದು? ಇನ್ಸ್ಟಾಲ್ಮೆಂಟಲ್ಲಿ ಕೊಡಿಸಿಯಪ್ಪ, ಓದ್ ಮುಗಿದ್ಮೇಲೆ ನಾನೇ ಕೆಲ್ಸಕ್ಕೆ ಸೇರ್ಕೊಂಡು ಸಾಲ ತೀರಿಸ್ತೀನಿ. ಹಾಗಲ್ಲ ಕಣೋ, ನನಗೆ ನಿಂದು ನಿನ್ನ ತಂಗಿದು ಜವಾಬ್ದಾರಿ ಇದೆ. ನೋಡ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ ಸೂಪರ್ಡೆಂಟ್ ಅಷ್ಟೇ, IAS ಆಫೀಸರ್ ಅಲ್ಲ. 60-70 ಸಾವಿರ ರೂಪಾಯಿ ಬೈಕಿಗೆ 20,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ತಿಂಗಳಿಗೆ 2,500-3,000 ರೂಪಾಯಿ ಲೋನ್ ಕಟ್ಟಕ್ಕೆ ಆಗಲ್ಲ ಕಣೋ. ಇನ್ನು 6 ತಿಂಗಳಿಗೆ ಈ ಮನೆ ಲೀಸ್ ಪೀರಿಯಡ್ ಮುಗಿಯುತ್ತೆ, ಮನೆ ಬಿಡಬೇಕಾಗತ್ತೆ. ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗತ್ತೆ. ಇಷ್ಟರಲ್ಲೇ ನಿನ್ನ ಡಿಗ್ರಿ ಮುಗಿಯುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡು ನಿನಗೆ ಇಷ್ಟವಾದ ಬಟ್ಟೆ, ಬೈಕು ಏನು ಬೇಕಾದರೂ ತಗೋ, ಬೇಕಾದರೆ ಮನೆಗೆ ಸಹಾಯ ಮಾಡು, ಇಲ್ಲಾಂದರೆ ಪರವಾಗಿಲ್ಲ. ಯಾಕೋ ಬೇಜಾರಾಯ್ತಾ? ಒಂದು ಕೆಲಸ ಮಾಡು, ಈ ಎರಡೆಳೆ ಮಾಂಗಲ್ಯ ಚೈನಲ್ಲಿ ಒಂದೆಳೆ ತೆಗ್ಕೊಡ್ತೀನಿ, ಅದನ್ನ ಮಾರಿ ನೀನು ಬೈಕ್ ತಗೋ. ನಿನ್ ಕೆಲಸ ಸಿಕ್ಕಿದ್ಮೇಲೆ ನಂಗೆ ಹೊಸ ಚೈನ್ ಮಾಡಿಸ್ಕೊಡು. ಸಾರಿ ಅಮ್ಮ. ಸಾರಿ ಯಾಕೋ? ಇನ್ಮೇಲೆ ಅಪ್ಪನ ಹತ್ರ ಏನೂ ಕೇಳಲ್ಲ, ನಾನೇ ಕೆಲ್ಸಕ್ಕೆ ಸೇರಿ ದುಡ್ದು ಬಿಟ್ಟು ಬೈಕ್ ತಗೊಳ್ತೀನಿ,